ಮೊಸರು ನಮ್ಮ ದೈನಂದಿನ ಆಹಾರದ ಒಂದು ಭಾಗವಾಗಿದೆ ಊಟದೊಂದಿಗೆ ಕೆಲವರಿಗೆ ಮೊಸರು ಇರದಿದ್ದರೆ ಊಟವೇ ಪೂರ್ಣವಾಗುವುದಿಲ್ಲ ಅಂತೆ ಕೆಲವರಿಗೆ ಮೊಸರೆಂದರೆ ಅಲರ್ಜಿ ಆದರೆ ಮೊಸರು ತಿನ್ನುವುದರಿಂದ ಆರೋಗ್ಯಕ್ಕೆ ತುಂಬ ಲಾಭಗಳಿವೆ ಹಾಗಾದರೆ ಆ ಲಾಭಗಳೇನು ಅನ್ನೋದನ್ನು ನೋಡೋಣ ಬನ್ನಿ ಮೊಸರನ್ನ ಅಮೃತಕ್ಕೆ ಹೋಲಿಸಲಾಗುತ್ತೆ ಆದರೆ ಇದನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಸೇವಿಸಬೇಕಾಗುತ್ತದೆ ಮೊಸರನ್ನ ಸುಮಾರು ಅಡಿಗೆಗಳಲ್ಲಿ ಬಳಸಲಾಗುತ್ತದೆ ರಾಯ್ತ ಸಲಾಡ್ ಮಜ್ಜಿಗೆ ಲಸ್ಸಿ ಚಾಟ್ಸ್ ಹೀಗೆ ಅನೇಕ ತಿಂಡಿಯಲ್ಲಿ ನಾವು ಮೊಸರಿನ ಬಳಕೆ ಮಾಡುತ್ತೇವೆ ಅಲ್ಲದೆ ನಮ್ಮ ತ್ವಚೆಯ ಸೌಂದರ್ಯ ಕಾಪಾಡಿಕೊಳ್ಳಲು ಫೇಸ್ ಪ್ಯಾಕ್ ಫೇಸ್ ಮಾಸ್ಕ್ ಜೊತೆಯೂ ಮೊಸರನ್ನ ಬಳಸುತ್ತೇವೆ ಫೇಸ್ ಮಾಸ್ಕ್ ಮಾಡುವಾಗ ಅರ್ಧ ಚಮಚ ತೆಂಗಿನ ಎಣ್ಣೆ ಅಥವಾ ಆಲಿವ್ ಆಯಿಲ್ ಜೊತೆ ಅರ್ಧ ಚಮಚ ಮೊಸರು ಒಂದು ಚಮಚ ಅರಿಶಿನ ಒಂದು ಹನಿ ಜೇನುತುಪ್ಪ ಒಂದರಿಂದ ಎರಡು ಸ್ಪೂನ್ ರೋಸ್ ವಾಟರ್ ಸೇರಿಸಿ ಮಿಕ್ಸ್ ಮಾಡಿ ಪೇಸ್ಟ್ ತಯಾರಿಸಿಕೊಳ್ಳಿ ಪೇಸ್ಟನ್ನು ಮುಖಕ್ಕೆ ಹಚ್ಚಿ ಹದಿನೈದು ನಿಮಿಷದ ಬಳಿಕ ಮುಖ ತೊಳೆದುಕೊಳ್ಳಿ ಇನ್ನೂ ಮೊಸರಿನಿಂದ ಸ್ಕ್ರಬ್ ತಯಾರಿಸಿ ಬಳಸಬಹುದು ಅದಕ್ಕಾಗಿ ಒಂದು ಸ್ಪೂನ್ ಕಾಫಿ ಪುಡಿ ಒಂದು ಸ್ಪೂನ್ ಸಕ್ಕರೆ ಒಂದು ಸ್ಪೂನ್ ಮೊಸರು ಸೇರಿಸಿ ಇದನ್ನು ಮುಖಕ್ಕೆ ಹಚ್ಚುವ ಮುನ್ನ ಸ್ವಚ್ಛವಾಗಿ ಮುಖ ತೊಳೆದುಕೊಂಡು ಸ್ಟೀಮ್ ತೆಗೆದುಕೊಳ್ಳಿ ಬಳಿಕ ಇದನ್ನು ಮುಖಕ್ಕೆ ಸ್ಕ್ರಬ್ ರೀತಿ ಬಳಸಿ ನಿಮಗೆ ಡ್ಯಾಂಡ್ರಫ್ ಸಮಸ್ಯೆ ಇದ್ದಲ್ಲಿ ಮೊಸರು ಬಳಸುವುದು ಉತ್ತಮ ಮೊಸರಿನ ಹೇರ್ ಪ್ಯಾಕ್ ಹಾಕುವುದರಿಂದ ಹೊಟ್ಟಿನ ಸಮಸ್ಯೆ ಕಡಿಮೆಯಾಗುತ್ತದೆ ಮೊಸರಿನಲ್ಲಿ ಕ್ಯಾಲ್ಷಿಯಂ ವಿಟಮಿನ್ ಪ್ರೋಟೀನ್ ಮಿನರಲ್ ಅಂಶಗಳಿದ್ದು ಭರಪೂರ ಪೋಷಕಾಂಶಗಳಿಂದ ಕೂಡಿದೆ ಹೀಗಾಗಿ ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳೆಯಲು ಮೊಸರು ಸಹಕಾರಿಯಾಗಿದೆ ವಾರದಲ್ಲಿ ಮೂರು ದಿನ ಮೊಸರಿನ ಹೇರ್ ಪ್ಯಾಕ್ ಹಾಕಿ ಈ ಹೇರ್ ಪ್ಯಾಕ್ನಲ್ಲಿ ಮೊಸರು ಮತ್ತು ತೆಂಗಿನ ಎಣ್ಣೆ ಬಳಸಿ ಈ ಮಿಶ್ರಣವನ್ನು ತಲೆಗೆ ಹಚ್ಚಿ ಮೂವತ್ತರಿಂದ ನಲವತ್ತು ನಿಮಿಷ ಇರಿಸಿ ಆಮೇಲೆ ತಲೆ ಸ್ನಾನ ಮಾಡಿ ಜೀರ್ಣಕ್ರಿಯೆ ಸಮಸ್ಯೆ ಇದ್ದವರು ಮೊಸರಿನ ಸೇವನೆ ಮಾಡಬಹುದು ಮುಟ್ಟಿನ ಸಮಯದಲ್ಲಿ ಕೆಲವರು ಮೊಸರಿನ ಸೇವನೆ ಮಾಡುವುದಿಲ್ಲ ಆದರೆ ಈ ಸಮಯದಲ್ಲಿ ಮೊಸರಿನ ಸೇವನೆ ಮಾಡಿದರೆ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಹೊಟ್ಟೆ ನೋವಿನ ಸಮಸ್ಯೆ ಶುರುವಾಗುವ ಮೊದಲೇ ಮೊಸರು ಸೇವಿಸಿದರೆ ಇನ್ನೂ ಉತ್ತಮ ದೇಹದ ಉಷ್ಣತೆ ಹೆಚ್ಚಾದಲ್ಲಿ ಮೊಸರು ಸೇವಿಸುವುದು ಉತ್ತಮ ಕೆಲವೊಮ್ಮೆ ಹೀಟ್ನಿಂದಾಗಿ ಬಾಯಿಯಲ್ಲಿ ಗುಳ್ಳೆಗಳಾಗುತ್ತದೆ ಈ ಸಮಯ ಮೊಸರು ಸೇವಿಸಿ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡುವಲ್ಲಿ ಮೊಸರು ಪ್ರಮುಖ ಪಾತ್ರ ವಹಿಸುತ್ತದೆ ದೇಹದಲ್ಲಿ ನಿಶಕ್ತಿ ಉಂಟಾದಾಗ ಮೊಸರು ಸೇವಿಸಬೇಕು ಈ ವೇಳೆ ಮೊಸರಿನಲ್ಲಿ ಕಲ್ಲು ಸಕ್ಕರೆ ಬಳಸಿ ಅಗತ್ಯಕ್ಕಿಂತ ಹೆಚ್ಚು ಮೊಸರಿನ ಸೇವನೆ ಒಳ್ಳೆಯದಲ್ಲ ಮೊಸರೆಂದರೆ ನಿಮಗೆ ಅಲರ್ಜಿ ಎಂದಾದಲ್ಲಿ ವೈದ್ಯರ ಬಳಿ ಸಲಹೆ ಪಡೆದು ಮೊಸರು ಸೇವಿಸಿ ಇಷ್ಟೇ ಅಲ್ಲದೆ ಮೊಸರನ್ನ ಮಧ್ಯಾಹ್ನ ಸೇವಿಸಿದರೆ ಉತ್ತಮ